ಎಲ್ಲ ಕರ್ನಾಟಕದ ಅಭಿಮಾನಿಗಳನ್ನ ಕೇಳ್ಕೊಳ್ಳೋದಿಷ್ಟೇ. ಸೆಪ್ಟೆಂಬರ್ 18, 2022 ಅಭಿಮಾನ್ ಸ್ಟುಡಿಯೋಗೆ ಬಂದು ಈ ಕಾರ್ಯಕ್ರಮನ ದೊಡ್ಡ ಮಟ್ಟದಲ್ಲಿ ನೆರವೇರಿಸ್ಕೊಳ್ಬೇಕು. ಕರ ಸ್ನೇಹಿತರೆ, ನಾವಿವತ್ತು ಹಿರಿಯ ನಟರಾದ ಸುಪ್ರಸಿದ್ಧ ಕಲಾವಿದರಾದ ಶಿವರಾಮ್ ಸಾರ್ ಅವ್ರ ಮನೇಲಿದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು, ನಾವೀಗ ಅವರ ಗ್ರಂಥಾಲಯದಲ್ಲಿದ್ದೀವಿ. ಸೊ ನೋಡಿ, ಸೊ ಇಲ್ಲಿ ಇವತ್ತು ಬಂದಿರೋ ಕಾರಣ ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ, ಮುಂದಿನ ತಿಂಗಳು ಸೆಪ್ಟೆಂಬರ್ 18 ಡಾಕ್ಟರ್ ವಿಷ್ಣುವರ್ಧನ್ ಅವರ ಸೊ ಜಯಂತ್ಯೋತ್ಸವ ಇದೆ, ಹುಟ್ಟುಹಬ್ಬ ಇದೆ. ಹಿರಿಯ ನಟರಾದ ನಿರ್ದೇಶಕರು, ನಿರ್ಮಾಪಕರು, ರಂಗಭೂಮಿಯ ಕಲಾವಿದರು, ಚಲನಚಿತ್ರ ಎಲ್ಲ ರಂಗಗಳಲ್ಲೂ ಅವರು ಇಷ್ಟು ಅಂತ ಹೇಳುವಂಗಿಲ್ಲ, ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಎಲ್ಲ ನಟರಿಗೂ, ಸರ್ವ ನಟರಿಗೂ ಒಂದು ಬೇಕಾದ ವ್ಯಕ್ತಿಯಾಗಿದ್ದರು ಶಿವರಾಮ. ಇವತ್ತು ಅವ್ರ ಮತ್ತಲ್ಲಿಲ್ಲ, ಇಲ್ಲದೇ ಇರೋ ಪರವಾಗಿಲ್ಲ, ನಮ್ಗೇನು ಅವ್ರು ಇದ್ದಾರೆ ಅಂತಲೇ ಅನ್ಕೊಂಡಿದ್ದೀವಿ. ಅವ್ರ ಇಬ್ಬರು ಮಕ್ಕಳು ಏನಿದ್ದಾರೆ, ರವಿಶಂಕರ್ ಸರ್, ಲಕ್ಷ್ಮೀ ಸರ್, ಅವರು ಇವತ್ತು ನೋಡಿ ಅವ್ರದ್ದು ಬಿಟ್ಟೋಗಿರೋ ಏನು ಶಿವರಾಮನ ಬಿಟ್ಟೋಗಿರೋ ಏನು ಒಂದು ದೊಡ್ಡ ಆಸ್ತಿ ಇದೆ, ನಮ್ಗೆ ನೋಡಿದ್ರೆ ಒಂದು ತುಂಬ ಸಂತೋಷ ಆಗುತ್ತೆ. ಇವತ್ತು ನಾವು ಅವ್ರನ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ 72ನೇ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಅವ್ರ ಆಹ್ವಾನ ಮಾಡ್ತಾ ಇದ್ದೀವಿ. ಏನು ಅಭಿಮಾನ್ ಸ್ಟುಡಿಯೋದಲ್ಲಿ ಸೆಪ್ಟೆಂಬರ್ 18, 2022 ಕಾರ್ಯಕ್ರಮ VHS ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ಆಯೋಜನೆ ಮಾಡಿದ್ದೀವಿ. ನಾವು ಅವ್ರನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿಕೊಂಡಿದ್ದೀವಿ. ಈ ಆಹ್ವಾನನ ನಮ್ಮ ತಂದೆಯವರು ಹಾಗೆ ಸ್ವೀಕಾರ ಮಾಡಿರೋರು, ಅದೇ ರೀತಿ ನಾವು ಮಕ್ಕಳು ಸ್ವೀಕಾರ ಮಾಡಿ ಇದು ನಮ್ಮ ಕುಟುಂಬದ ಆಹ್ವಾನ ಅಂತ ಅನ್ಕೊಳ್ತೀವಿ, ಅನ್ಕೊಂಡು ನಾವು ಇದರಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಆಮೇಲೆ ನಾ ಎಲ್ಲ ಕರ್ನಾಟಕದ ಅಭಿಮಾನಿಗಳನ್ನ ಕೇಳ್ಕೊಳ್ಳೋದಿಷ್ಟೇ, ಸೆಪ್ಟೆಂಬರ್ 18, 2022 ಅಭಿಮಾನ್ ಸ್ಟುಡಿಯೋಗೆ ಬಂದು ಈ ಕಾರ್ಯಕ್ರಮನ ದೊಡ್ಡ ಮಟ್ಟದಲ್ಲಿ ನೆರವೇರಿಸ್ಕೊಳ್ಬೇಕು ಅಂತ ಕೇಳ್ಕೊಡ್ತೀವಿ. ಆಮೇಲೆ ರಾಜುಗೌಡರು ಮತ್ತೆ ಅವರ ಬಂಧುಗಳೆಲ್ಲ ತುಂಬ ಶ್ರಮಪಟ್ಟು ಇದನ್ನ ನಡೆಸ್ತಾ ಇದ್ದಾರೆ. ಸೊ ಎಲ್ಲರೂ ಇದನ್ನ ಸ್ವೀಕಾರ ಮಾಡಿ ದೊಡ್ಡ ಮಟ್ಟದಲ್ಲಿ ಸೇರಿ ಅದನ್ನ ಸಕ್ಸಸ್ಫುಲ್ ಆಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಡ್ತೀವಿ. ಧನ್ಯವಾದ.